ಸ್ಟೂಡೆಂಟ್ಸ್ 2020 ಕ್ವೆಶ್ಚನ್ ಪೇಪರ್ ಅಲ್ಲಿ ಈ ಟ್ಯಾಕ್ಸ್ ಅಂಡರ್ ಇ ಎನ್ವೈರನ್ಮೆಂಟ್ ಅಲ್ಲಿ ಒಂದು 14 ಮಾರ್ಕ್ಸ್ ಕ್ವೆಶ್ಚನ್ ಕೊಟ್ಟಿದ್ದಾನೆ. ಈ ಕ್ವೆಶ್ಚನ್ ನ ಸಾಲ್ವ್ ಮಾಡೋದಕ್ಕೆ ನಿಮ್ಗೆ ಎಷ್ಟು ಸಮಯ ತಗೊಳುತ್ತೆ ಗೊತ್ತಾ? ಇಟ್ ವಿಲ್ ಟೇಕ್ ಓನ್ಲಿ 5 ಮಿನಿಟ್ಸ್ ಟೈಮ್. ಎಷ್ಟು ನಿಮಿಷ? 5 ನಿಮಿಷನೇ, ಅದಕ್ಕಿಂತಲೂ 1 ಸೆಕೆಂಡ್ ಜಾಸ್ತಿ ತಗೊಳ್ಳಿ. ಫಸ್ಟ್ ಕ್ವೆಶ್ಚನ್ ಓದ್ಬಿಡ್ತೀನಿ ನೋಡಿ. ಫ್ರಮ್ ದ ಫಾಲೋಯಿಂಗ್ ಡೀಟೇಲ್ಸ್ ಕಂಪ್ಯೂಟ್ TDS ಅಮೌಂಟ್ ಫ್ರಮ್ ಈಚ್ ಟ್ರಾನ್ಸಾಕ್ಷನ್ ವಿನ್ನಿಂಗ್ ಫ್ರಮ್ ಲಾಟ್ರಿ 90,000 ರುಪೀಸ್. ಅಲ್ಲಿ ಏನಂತ ಹೇಳಿದಾನೆ? ಗ್ರಾಸ್ ಅಂತ ಹೇಳಿದಾನೆ. ನೆಟ್ ಅಮೌಂಟ್ ಅಲ್ಲ, ಏನದು ಗ್ರಾಸ್ ಅಮೌಂಟ್. ರಿಯಲ್ ಎಸ್ಟೇಟ್ ಬ್ರೋಕರೇಜ್ 24,000. LIC ಮೆಚುರಿಟಿ ಅಮೌಂಟ್ ಆನ್ ಪಾಲಿಸಿ 6 ಲ್ಯಾಕ್ಸ್. ಅಡ್ವಾನ್ಸ್ ರಿಸೀವ್ ಫಾರ್ ಸೇಲ್ ಆಫ್ ಬಿಲ್ಡಿಂಗ್ 30 ಲ್ಯಾಕ್ ರುಪೀಸ್. ಸೇಲ್ ವ್ಯಾಲ್ಯೂ 80 ಲ್ಯಾಕ್ ರುಪೀಸ್. ಅಗ್ರಿಕಲ್ಚರಲ್ ಲ್ಯಾಂಡ್ ಸೇಲ್ ಫಾರ್ 60 ಲ್ಯಾಕ್ ರುಪೀಸ್. ಅಡ್ವಾನ್ಸ್ ರಿಸೀವ್ ಈಸ್ 20 ಲ್ಯಾಕ್ಸ್. ಬಿಲ್ಡಿಂಗ್ ರೆಂಟ್ ಪೇಡ್ ಟು ದ ಓನರ್ ಈಸ್ 56,000 ಪರ್ ಮಂತ್. ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಗ್ರಾಸ್ 36,000 ರುಪೀಸ್. ಓಕೆನಾ? ಈಗ ಈ ಕ್ವಶನ್ ಗೆ ಸರ್ ಆನ್ಸರ್ ಹೆಂಗ್ ಮಾಡೋದು ಸರ್? ನೋಡಿ, ವೆರಿ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಸಿಂಪಲ್ ಫಾರ್ಮೇಟ್, ಕಂಪ್ಯೂಟೇಷನ್ ಆಫ್ TDS, ಏನಿದು ಟ್ಯಾಕ್ಸ್ ಡಿಡಕ್ಟ್ ದ ಸೋರ್ಸ್. ಫಸ್ಟ್ ಇಲ್ಲಿ ಪರ್ಟಿಕ್ಯುಲರ್ಸ್ ಅಂತ ಹಾಕ್ತೀನಿ, ಇಲ್ಲಿ ಅಮೌಂಟ್ ಅಂತ ಹಾಕ್ತೀನಿ, ಇಲ್ಲಿ ರೇಟ್ ಆಫ್ TDS. ಓಕೆನಾ? ನೆಕ್ಸ್ಟ್ TDS ಅಮೌಂಟ್, ಇಲ್ಲಿ ರೇಟ್ ಆಫ್ TDS ಅನ್ನೋದು ಕಿತ್ತು ರೇಟ್ ಆಫ್ ಟ್ಯಾಕ್ಸ್ ಅಂತ. ಓಕೆನಾ? ಈಗ ಪಾಯಿಂಟ್ ನಂಬರ್ 1. ಓಕೆನಾ? ಪಾಯಿಂಟ್ ನಂಬರ್ 1 ಏನಂತ ಇದೆ? ವಿನ್ನಿಂಗ್ ಫ್ರಮ್ ಲಾಟ್ರಿ ಅಂತ ಇದೆ. ಬರೀ ವಿನ್ನಿಂಗ್ ಫ್ರಮ್ ಲಾಟ್ರಿ, ವಿನ್ನಿಂಗ್ ಫ್ರಮ್ ಲಾಟ್ರಿ ಎಷ್ಟಿದೆಯಪ್ಪ? 90,000 ರುಪೀಸ್ ಇದೆ. ಸಿ, ರೇಟ್ ಆಫ್ ಟ್ಯಾಕ್ಸ್ ಬಂದು 30% ಬರುತ್ತೆ. 30%ಗೆ ಎಷ್ಟು ಬರುತ್ತೆ ಅಮೌಂಟ್ TDS? 27,000 ರುಪೀಸ್ ಬರುತ್ತೆ. ಅಲ್ಲಿಗೆ ನೀವೇನಾದ್ರೂ ಓಕೆನಾ ಲಾಟ್ರಿ ವಿನ್ ಆದ್ರೆ, ಓಕೆನಾ 90,000 ರುಪೀಸ್ ವಿನ್ ಆದ್ರೆ 27,000 ಮೈನಸ್ ಮಾಡಿಕೊಂಡು ನಿಮಗೆ ಉಳಿದಿದ್ದ ಅಮೌಂಟ್ ಅನ್ನ ನಿಮಗೆ ಕೊಡ್ತಾನೆ. ಅರ್ಥ ಆಗ್ತಿದ್ಯಾ? ಎರಡನೇ ಪಾಯಿಂಟ್, ರಿಯಲ್ ಎಸ್ಟೇಟ್ ಬ್ರೋಕರೇಜ್. ಏನಿದು ರಿಯಲ್ ಎಸ್ಟೇಟ್ ಬ್ರೋಕರೇಜ್? ಬ್ರೋಕರೇಜ್ ಕರೆಕ್ಟಾ? ಎಷ್ಟು ಬ್ರೋಕರೇಜ್ ಕಮಿಷನ್ ಬಂದಿದ್ಯಪ್ಪ? 24,000 ರುಪೀಸ್ ಬ್ರೋಕರೇಜ್ ಬಂದಿದೆ. ಕರೆಕ್ಟಾ? ಎಷ್ಟು ಪರ್ಸೆಂಟ್ ಆಗ್ತೀವಿ? 5% ಆಗ್ತೀವಿ. ಎಷ್ಟು ಪರ್ಸೆಂಟ್ ಆಗ್ತೀವಿ? 5% ಆಗ್ತೀವಿ. 5% ಎಷ್ಟಪ್ಪ ಬರುತ್ತೆ? 1,200 ರುಪೀಸ್ ಟ್ಯಾಕ್ಸ್ ನ ಇಡ್ಕೊಂಡು ಉಳಿದಿದ್ದನ್ನ ನಿಮಗೆ ಯಾರು ಬ್ರೋಕರೇಜ್ ಕೊಡ್ತಾನೆ ಅವನು ಮಿಕ್ಕಿದ್ದ ಅಮೌಂಟ್ ನ ಕೊಡ್ತಾನೆ. ನೆಕ್ಸ್ಟ್ LIC ಮೆಚ್ಯೂರಿಟಿ ಪಾಲಿಸಿ, LIC ಓಕೆನಾ ಮೆಚ್ಯೂರಿಟಿ ಅಮೌಂಟ್ ಎಷ್ಟು ಬಂದಿದ್ಯಪ್ಪ? 6 ಲ್ಯಾಕ್ ರುಪೀಸ್ ಬಂದಿದೆ. ಇದರ ಮೇಲೆ ನಿಮಗೆ 1%, ಎಷ್ಟು ಪರ್ಸೆಂಟ್? 1% ಟ್ಯಾಕ್ಸ್ ಅನ್ನ ಹಾಕ್ತೀವಿ. 1% ಎಷ್ಟು ಬರುತ್ತಪ್ಪ ಅಂದ್ರೆ 6,000 ರುಪೀಸ್ ಬರುತ್ತೆ. ಓಕೆನಾ? ನೆಕ್ಸ್ಟ್ ಅಡ್ವಾನ್ಸ್ ರಿಸೀವ್ ಫ್ರಾಮ್ ಸೇಲ್ ಆಫ್ ಬಿಲ್ಡಿಂಗ್ ಅಂತ ಹೇಳ್ತಾರೆ. ಸಿ, ಅಡ್ವಾನ್ಸ್ ರಿಸೀವ್ ಫಾರ್ ಸೇಲ್ ಆಫ್ ಬಿಲ್ಡಿಂಗ್ ನೋಡಿ ಎಷ್ಟು ರಿಸೀವ್ ಮಾಡಿರೋದು. ಆಕ್ಚುಲಿ ಸೇಲ್ ಮಾಡಿರೋ ವ್ಯಾಲ್ಯೂ ಬೇಡ ನಮ್ಗೆ. ಎಷ್ಟು ಅಡ್ವಾನ್ಸ್ ಬಂದಿರೋದು? 30 ಲಕ್ಷ ರೂಪಾಯಿ ಬಂದಿದೆ. ಕರೆಕ್ಟಾ? 30 ಲಕ್ಷ ರೂಪಾಯಿ ಮೇಲೆ ಓಕೆನಾ ನಾವು ಎಷ್ಟು ಪರ್ಸೆಂಟ್ ಆಗ್ತೀವಿ? 1% ಆಗ್ತೀವಿ. 1% ಆಗ್ತದ್ರೆ ಎಷ್ಟು ಟ್ಯಾಕ್ಸ್ ಇಟ್ಕೊಂಡಿರ್ತೀವಿ? 30,000 ಟ್ಯಾಕ್ಸ್ ಅನ್ನ ಇಟ್ಕೊಂಡಿರ್ತೀವಿ. ನೆಕ್ಸ್ಟ್ ಸೇಲ್ ಆಫ್ ಅಗ್ರಿಕಲ್ಚರಲ್ ಲ್ಯಾಂಡ್, ಸೇಲ್ ಆಫ್ ಅಗ್ರಿಕಲ್ಚರಲ್ ಲ್ಯಾಂಡ್ ಅಡ್ವಾನ್ಸ್ ರಿಸೀವ್ಡ್. ಕರೆಕ್ಟಾ? ಅವನು ಅಡ್ವಾನ್ಸ್ ಆದ್ರೂ ರಿಸೀವ್ ಮಾಡ್ಕೊಳ್ಳಿ, ಏನಾದ್ರೂ ಮಾಡ್ಕೊಳ್ಳಿ, ನಾವು ಯಾವುದೇ ಕಾರಣಕ್ಕೂ ಟ್ಯಾಕ್ಸ್ ಹಾಕೋಕೆ ಹೋಗಲ್ಲ, ಟ್ಯಾಕ್ಸ್ ಇಡ್ಕೊಳ್ಳಲ್ಲ ಅಗ್ರಿಕಲ್ಚರಲ್ ಲ್ಯಾಂಡ್. ಓಕೆನಾ? ನೆಕ್ಸ್ಟ್ ಬಿಲ್ಡಿಂಗ್, ರೆಂಟ್ ಫ್ರಮ್ ಬಿಲ್ಡಿಂಗ್. ನೋಡಿ, ಯಾವಾಗ ರೆಂಟ್ ಫ್ರಮ್ ಬಿಲ್ಡಿಂಗ್ ಮೇಲೆ ಟ್ಯಾಕ್ಸ್ ಹಾಕ್ತೀವಿ ಅಂತ ಹೇಳಿದ್ರೆ, ಸಪೋಸ್ ನೀವೇನಾದ್ರೂ ರೆಂಟ್
ಐವತ್ ಸಾವಿರ ರೂಪಾಯಿ ಒಂದ್ ತಿಂಗಳಿಗಿಂತಲೂ ಜಾಸ್ತಿ ಪಡೀತಾ ಇದ್ರೆ ಮಾತ್ರ ಟ್ಯಾಕ್ಸ್ ನ ಇಟ್ಕೊಳ್ತೀನಿ, ಐವತ್ ಸಾವಿರ ರೂಪಾಯಿಗಿಂತಲೂ ಕಡಿಮೆ ಇಟ್ಕೊಂಡ್ರೆ ನಾವು ಟ್ಯಾಕ್ಸ್ ಮಾಡೋದಿಲ್ಲ. ಇಲ್ಲಿ ಬಿಲ್ಡಿಂಗ್ ರೆಂಟ್ 56,000 ರೂಪಾಯಿ ಬರ್ತಾ ಇದೆ, ಕರೆಕ್ಟಾ? ಒಂದ್ ತಿಂಗಳಿಗೆ 12 ತಿಂಗಳಿಗೆ ಎಷ್ಟಾಗುತ್ತೆ? 12 × 5 = 60, 12 × 6 = 72, 6,72,000 ಬರುತ್ತೆ, ಕರೆಕ್ಟಾ? ಇದರ ಮೇಲೆ ಏನ್ ಮಾಡ್ತೀವಿ? ನೋ ಟಿಡಿಎಸ್. ಇಲ್ಲ, ರೆಂಟ್ ಫಾರ್ ಬಿಲ್ಡಿಂಗ್ ಎಷ್ಟು? 5% ಆಗಿ ಎಷ್ಟು ಬರುತ್ತೋ ಹೇಳಿ. ಎಷ್ಟು? 33,600. ನೆಕ್ಸ್ಟ್ ಏಳನೇ ಪಾಯಿಂಟ್, ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್. ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಎಷ್ಟಿದೆಯಪ್ಪ ಅಮೌಂಟ್ ಅಂದ್ರೆ 36,000 ಇದೆ. ಇದನ್ನ ಯಾವಾಗ್ಲೂ ಎಷ್ಟು ಪರ್ಸೆಂಟ್ ಹಾಕ್ತೀವಿ? 10% ಹಾಕ್ತೀವಿ. 10% 3,600 ರುಪೀಸ್ ಬರುತ್ತೆ, ಓಕೆನಾ? ಯಾವ್ದು ಟೋಟಲ್ ಮಾಡಕ್ ಹೋಗ್ಬೇಡಿ, ಸುಮ್ನೆ ಜಸ್ಟ್ ಹಾಕಿ ಇಟ್ಬಿಡಿ, ಓಕೆನಾ? ಕ್ಲಿಯರಾ? ಬರ್ಕೊಳ್ತಾ ನೋಡಿ, ಇಲ್ಲಿ ಏನಾದ್ರೂ ಪೇಮೆಂಟ್ ಆಫ್ ರೆಂಟ್ ಫಾರ್ ಲ್ಯಾಂಡ್, ಬಿಲ್ಡಿಂಗ್, ಫರ್ನಿಚರ್ಸ್, ಫಿಕ್ಸ್ಚರ್ಸ್ ಆತರ ಆಗಿದ್ರೆ 1,80,000 ರೂಪಾಯಿಗಿಂತಲೂ ಜಾಸ್ತಿ ಇದ್ರೆ ಟಿಡಿಎಸ್ ಮಾಡ್ತೀವಿ. ಎಷ್ಟು? 1,80,000 ಗಿಂತಲೂ ಎಷ್ಟು ಮಾಡ್ತೀವಿ ಅಂದ್ರೆ 5% ಅಲ್ಲ, ಎಷ್ಟು ಪರ್ಸೆಂಟ್? 10% ಮಾಡ್ತೀವಿ. ಸೊ 67,200 ರೂಪೀಸ್ ಆಗಿ ಈ ಕರೆಕ್ಟ್ ಆಗಿದೆ, ಓಕೆನಾ? ಬರ್ಕೊಂಬಿಡಿ ಪಟಪಟ ಅಂತ, ಅಥವಾ ಫೋಟೋ ತಕ್ಕೊಳ್ಳಿ.